ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ ಸೊ ಮೊನ್ನೆ ಕೆ ಇದ್ರು ಬಿಟ್ಟಿರುವಂಥ ಸೆಕೆಂಡ್ ರೌಂಡ್ ಶೆಡ್ಯೂಲಲ್ಲಿ ಒಂದು ಪಾಯಿಂಟ್ ಭಾಳ ಜನ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗಿ ನನಗೆ ಪದೇ ಪದೇ ಕೇಳ್ತಿರೋದಕ್ಕೆ ಒಂದು ಕ್ವಿಕ್ಕಾಗಿ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಪೇಮೆಂಟ್ ಆಫ್ ಫೀಸ್ ಓನ್ಲಿ ಬೈ ಚಾಯ್ಸ್ ಒನ್ ಆರ್ ಚಾಯ್ಸ್ ಟು ಕ್ಯಾಂಡಿಡೇಟ್ಸ್ ಅಂತ ಇದೆ ಕೆಳಗಡೆ ನೋಡಿದರೆ ಡೌನ್ಲೋಡಿಂಗ್ ಅಡ್ಮಿಷನ್ ಆರ್ಡರ್ ಓನ್ಲಿ ಬೈ ಚಾಯ್ಸ್ ಒನ್ ಕ್ಯಾಂಡಿಡೇಟ್ಸ್ ಅಂತ ಇದೆ ಸರ್ ಇದೇನು ಇದು ಕನ್ಫ್ಯೂಷನ್ ಅಂತ ಕೇಳ್ತಾಯಿದಿರಿ ಸೊ ಇದು ಭಾಳ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಸೊ ಸೆಕೆಂಡ್ ರೌಂಡಲ್ಲಿ ಏನಾಗ್ತದೆ ನಿಮಗೆ ಯಾವ ಸೀಟು ಅಲಾಟ್ ಆಗಿರ್ತದೆ ಅದು ನೀವು ಫಸ್ಟ್ ರೌಂಡಲ್ಲಿ ಚಾಯ್ಸ್ ಟೂ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿರಲಿ ಚಾಯ್ಸ್ ತ್ರೀಯನ್ನು ಸೆಲೆಕ್ಟ್ ಮಾಡ್ಕೊಂಡಿರಲಿ ಅಥವಾ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗದೆ ಅಂತ ವಿದ್ಯಾರ್ಥಿಗಳಿಗೆ ಸೊ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿರಲಿ ಆವಾಗ ನೀವು ಚಾಯ್ಸ್ ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಯು ಆರ್ ಕನ್ಫರ್ಮಿಂಗ್ ದಟ್ ಯು ವಾಂಟ್ ದ್ಯಾಟ್ ಸೀಟ್ ಸೊ ಯು ಆರ್ ಟೇಕಿಂಗ್ ಅಡ್ಮಿಷನ್ ಅಂದರೆ ನೀವು ಫೀಸನ್ನು ಪೇ ಮಾಡ್ತೀರಿ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಡ್ತೀರಿ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋತೀರಿ ಆದರೆ ಚಾಯ್ಸ್ ಟೂ ಅನ್ನು ಸೆಲೆಕ್ಟ್ ಮಾಡಿಕೊಂಡವರು ಕೂಡ ಸೆಕೆಂಡ್ ರೌಂಡಲ್ಲಿ ಫೀಸನ್ನು ಪೇ ಮಾಡಬೇಕಾಗ್ತದೆ ಸಿ ಫಸ್ಟ್ ರೌಂಡಲ್ಲಿ ಚಾಯ್ಸ್ ಟು ಸೆಲೆಕ್ಟ್ ಮಾಡಿಕೊಂಡು ಸೆಕೆಂಡ್ ರೌಂಡಿಗೆ ಬರಬೇಕಾದ್ರೆ ಸೀಟನ್ನು ಹೋಲ್ಡ್ ಮಾಡಿಕೊಂಡು ಆವಾಗ ನೀವು ಫೀಸನ್ನು ಪೇ ಮಾಡಿರಲಿಲ್ಲ ಬಟ್ ಈಗ ಚಾಯ್ಸ್ ಟೂ ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರು ಕೂಡ ಅಂದರೆ ಮೀನಿಂಗ್ ಏನು ಚಾಯ್ಸ್ ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅಂತಂದರೆ ಯು ಹ್ಯಾವ್ ಯು ವಾಂಟ್ ಟು ಎಂಟರ್ ಇನ್ ಟು ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಅರ್ಥ ಅಂದರೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋಂಥ ಸೀಟನ್ನು ಹೋಲ್ಡಲ್ಲಿ ಇಟ್ಕೊಂಡು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗಬೇಕು ಅಂತಂದರೆ ಯು ಹ್ಯಾವ್ ಟು ಪೇ ದ ಫೀಸ್ ಆದರೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತೊಗೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ ಓನ್ಲಿ ಚಾಯ್ಸ್ ಟು ಸೆಲೆಕ್ಟ್ ಮಾಡಿಕೊಂಡು ಫೀಸನ್ನು ಪೇ ಮಾಡಬೇಕು ಹಾಗಾದರೆ ಚಾಯ್ಸ್ ಟು ಆಯ್ಕೆ ಮಾಡಿಕೊಂಡು ಫೀಸನ್ನು ಪೇ ಮಾಡಿದ್ರೆ ಎಷ್ಟು ಮಾಡಬೇಕು ಅಂತ ಬಂದಾಗ ನಿಮ್ಮ ಅಲಾಟ್ಮೆಂಟ್ ಲೆಟ್ರದಲ್ಲಿ ಎಷ್ಟು ಅವರು ಮೆನ್ಷನ್ ಮಾಡಿರ್ತಾರೆ ಅಷ್ಟನ್ನು ಮಾಡಬೇಕಾಗ್ತದೆ ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಕಾಲೇಜ್ ಫೀಸ್ ನೈಂಟಿ ತೌಸಂಡ್ ಅಂತ ಏನಾದರೂ ಮೆನ್ಷನ್ ಮಾಡಿದರೆ ನೀವು ನೈಂಟಿ ತೌಸಂಡು ಕಟ್ಟಲೇಬೇಕಾಗ್ತದೋ ಆನ್ಲೈನಲ್ಲಿ ಗೊತ್ತಿರಲಿ ಹಾಗಾದರೆ ಭಾಳ ಜನ ಕೇಳೋದೇನು ಹಾಗಾದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡದಲ್ಲಿ ನನಗೊಂದು ಕಾಲೇಜ್ ಸಿಕ್ತು ಅಂತ ಅಂದ್ಕೊಳ್ಳೋಣಂತೆ ಆ ಕಾಲೇಜ್ ಫೀಸು ಏಯ್ಟಿ ಏಯ್ಟ್ ತೌಸಂಡು ಅಥವಾ ಏಯ್ಟಿ ತೌಸಂಡು ಇದೆ ಹಾಗಾದರೆ ನಾನು ಆಲ್ರೆಡಿ ನೈಂಟಿ ತೌಸಂಡನ್ನ ಪೇ ಮಾಡಿರ್ತೀನಿ ಅದು ಈ ಕಾಲೇಜಿಗೆ ಶಿಫ್ಟ್ ಆಗ್ತದೆ ಅಥವಾ ಮತ್ತೆ ನಾನು ಏಯ್ಟಿ ತೌಸಂಡ್ ಕಟ್ಟಬೇಕಾ ಅಂತ ಕೇಳ್ತಾ ಇದ್ದೀರಿ ಗೊತ್ತಿರಲಿ ನೀವು ಒಂದು ಸಾರಿ ಸೆಕೆಂಡ್ ಚಾಯ್ಸ್ ಸೆಲೆಕ್ಟ್ ಮಾಡಿಕೊಂಡು ಸೆಕೆಂಡ್ ರೌಂಡಲ್ಲಿ ಫೀಸ್ ಪೇ ಮಾಡಿಬಿಟ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡದಲ್ಲಿ ನಿಮಗೆ ಯಾವುದೇ ಕಾಲೇಜ್ ಸಿಕ್ಕರೂ ಕೂಡ ಈಗ ಕಟ್ಟಿರುವಂಥ ಫೀಸು ಅಲ್ಲಿ ಶಿಫ್ಟ್ ಆಗ್ತದೆ ಅದನ್ನು ಕೈಯದ್ರು ಮಾಡ್ಕೋತಾರೆ ನೀವು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಹಾಗಾದಾಗ ಈಗ ಹೊಸದಾಗಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸಿಗುವಂಥ ಸೀಟಿನ ಫೀಸು ನೀವು ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಫೀಸ್ಗಿಂತ ಜಾಸ್ತಿ ಇದ್ದರೆ ಡಿಫರೆನ್ಸ್ ಅಮೌಂಟನ್ನು ನೀವು ಕಟ್ಟಬೇಕು ಹಾಗೇನಾದರೂ ಅಲ್ಲಿ ಸಿಗುವಂಥ ಸೀಟು ಫೀಸ್ ಆಲ್ರೆಡಿ ಸೆಕೆಂಡ್ ಚಾಯ್ಸನ್ನು ಎಂಟ್ರಿ ಮಾಡಿಕೊಂಡು ಕಟ್ಟಿರುವಂಥ ಫೀಸ್ಗಿಂತ ಕಡಿಮೆ ಇದ್ದರೆ ಉಳಿದಿರುವಂಥ ಡಿಫ್ರೆನ್ಸ್ ಅಮೌಂಟನ್ನು ನಿಮಗೆ ರೀಫಂಡ್ ಮಾಡ್ತಾರೆ ಒಂದು ರೀಫಂಡ್ ಲಿಂಕನ್ನು ಕೇಳ್ತಾರೆ ಅದರಲ್ಲಿ ನೀವು ಫೀಸ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಕೊಡಬೇಕು ಸೊ ನಿಮಗೆ ಅದು ರೀಫಂಡ್ ಆಗ್ತದೆ ಅನ್ನೋದು ಗೊತ್ತಿರಲಿ ಸೊ ಇದಿಷ್ಟು ಇವತ್ತಿನ ಕ್ಲಾರಿಟಿ ಚಾಯ್ಸ್ ಒನ್ ಚಾಯ್ಸು ಯಾವ್ದು ಮಾಡಿಕೊಂಡ್ರು ಕೂಡ ಸೆಕೆಂಡ್ ರೌಂಡಲ್ಲಿ ಫೀಸ್ ಪೇ ಮಾಡಬೇಕು ಆದರೆ ಅಡ್ಮಿಷನ್ ಆರ್ಡರನ್ನ ಡೌನ್ಲೋಡ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೊಳ್ಳೋದು ಮಾತ್ರ ಚಾಯ್ಸ್ ಒನ್ ಸ್ಟೂಡೆಂಟ್ಸ್ యాకంద్రె ఆటోమేటికలీ చాయ్స్ టూ స్టూడెంట్స్ సెకెండ్ ఎస్టెండెడ్ రౌండే హోక్తారు సో థ్యాంక్ యూ వాచింగ్ హ్యావ్ అ నెస్ట్